ಬೆಂಗಳೂರಿನ ಹೊರವಲಯದಲ್ಲಿ ದಾಖಲೆ ಇಲ್ಲದ ಕೋಟಿ ಕೋಟಿ ಹಣವನ್ನು ಚುನಾವಣೆ ಅಧಿಕಾರಿಗಳು ಸೀಸ್ ಮಾಡುತ್ತಿದ್ದಾರೆ. ಕೆಲವರು ಬಿಜೆಪಿ, ಇನ್ನೂ ಕೆಲವರು ಕಾಂಗ್ರೆಸ್ ಕಡೆ ದುಡ್ಡು ಅಂತಾರೆ. ಆದರೆ ಹಣ ತಂದವರು ಮಾತ್ರ ವಾಹನ ಬಿಟ್ಟು ಕಾಲು ಕೀಳ್ತಾರೆ. ಇದೆಲ್ಲದಕ್ಕೂ ಪ್ಲಾನ್ ಮಾಡಿರುವ ಪಕ್ಷದ ಕೆಲ ಅಭ್ಯರ್ಥಿಗಳು ಪ್ರಧಾನಿ ಮಾಡಿಸಿಕೊಟ್ಟ ಫ್ರೀ ಜೀರೋ ಬ್ಯಾಲೆನ್ಸ್ ಅಕೌಂಟ್ಗೆ ಹಣ ಹಾಕುವ ಮೂಲಕ ಹೈಟೆಕ್ ಪ್ಲಾನ್ ಮಾಡಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ರಾಜ್ಯ ಚುನಾವಣೆ ಮೇಲೂ ಬಿತ್ತು ಮೋದಿ ಡಿಜಿಟಲ್ ಎಫೆಕ್ಟ್. ಎಲೆಕ್ಷನ್ಗೆ ಹಣ ಹಂಚಲು ಅಭ್ಯರ್ಥಿಗಳ ಹೈಟೆಕ್ ಪ್ಲಾನ್. ಹೌದು, ರಾಜ್ಯ ವಿಧಾನಸಭೆ ಚುನಾವಣೆಗೆ ಈ ಬಾರಿ ಹಣದ ಹೊಳೆಯೇ ಹರಿದಾಡ್ತಾ ಇದೆ. ಚುನಾವಣಾಧಿಕಾರಿಗಳು ಹಾಗೂ ಐಟಿ ಅಧಿಕಾರಿಗಳು ಕೋಟಿ ಕೋಟಿ ಹಣವನ್ನ ದಿನನಿತ್ಯ ವಶಕ್ಕೆ ಪಡೆಯುತ್ತಿದ್ದಾರೆ. ಹೀಗಾಗಿ ಚುನಾವಣಾ ಆಯೋಗದ ಕಣ್ತಪ್ಪಿಸಿ ಅಭ್ಯರ್ಥಿಗಳು ಡಿಜಿಟಲೀಕರಣದ ಮೊರೆ ಹೋಗ್ತಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿರುವ ಮತದಾರರ ಅಕೌಂಟ್ ನಂಬರ್ ಪಡೆದಿರುವ ಅಭ್ಯರ್ಥಿಗಳು ಒಬ್ಬೊಬ್ಬ ಮತದಾರರಿಗೂ 1,000 ರೂಪಾಯಿಯನ್ನ ಹಾಕ್ತಿದ್ದಾರೆ. ಓಟ್ ಹಾಕಿದ ಮೇಲೆ 1,000 ಹಾಕುವ ಭರವಸೆಯನ್ನ ನೀಡಿದ್ದಾರೆ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಯೊಬ್ಬ ಭಾರತೀಯನು ಜನ್ಧನ್ ಮೂಲಕ ಅಕೌಂಟ್ ಮಾಡಿಸೋ ಆಫರ್ ಅನ್ನ ಕೊಟ್ಟಿದ್ರು. ಇದಕ್ಕಾಗಿ ಜೀರೋ ಬ್ಯಾಲೆನ್ಸ್ ಮೂಲಕ ಖಾತೆ ತೆರೀಬಹುದು ಅನ್ನೋ ಆಫರ್ ಕೂಡ ಕೊಡಲಾಯಿತು. ಆದರೆ ಅಂದು ಓಪನ್ ಆದ ಅಕೌಂಟಲ್ಲಿ ಕೆಲ ಜನರು 1 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿಲ್ಲ. ಇದೀಗ ರಾಜ್ಯದಲ್ಲಿ ಚುನಾವಣೆಗೆ ಇದೇ ಖಾತೆಗಳು ಬಳಕೆಯಾಗ್ತಾ ಇದೆ. ಅಲ್ಲದೆ ಮತದಾರನ ಇತರೆ ಬ್ಯಾಂಕ್ ಅಕೌಂಟ್ಗಳಿಗೂ ಹಣ ಸಂದಾಯ ಮಾಡಲಾಗ್ತಿದೆ. ರಾಜ್ಯದಲ್ಲಿ ಚುನಾವಣಾ ಆಯೋಗ ಅಕ್ರಮ ಚಟುವಟಿಕೆಗೆ ಬ್ರೇಕ್ ಹಾಕಿರೋದ್ರಿಂದ ಅಭ್ಯರ್ಥಿಗಳ ಹೈಟೆಕ್ ಪ್ಲಾನ್ ಇದಾಗಿದೆ. ಬೆಂಗಳೂರಿನ ದಾಸರಹಳ್ಳಿ, ರಾಜಾಜಿನಗರ, ಯಶವಂತಪುರ, ಹೆಬ್ಬಾಳ, ಯಲಹಂಕ ಸೇರಿದಂತೆ ಸುಮಾರು 20 ಹೆಚ್ಚು ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಡಿಜಿಟಲ್ ಕಳ್ಳಾಟದ ದಾರಿ ಹಿಡಿದಿದ್ದಾರೆ. ಕ್ಷೇತ್ರದಲ್ಲಿರುವ ಪದಾಧಿಕಾರಿಗಳು ಹಾಗೂ ಮಂಡಲ ಅಧ್ಯಕ್ಷರು ಬ್ಯಾಂಕ್ ಅಕೌಂಟ್ ನಂಬರ್ಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಖಾತೆಗಳಿಗೆ ಬಿಸ್ನೆಸ್ ಮ್ಯಾನ್ ಹಾಗೂ ಆಪ್ತರಿಂದ ಆನ್ಲೈನ್ ಮೂಲಕ ಹಣ ಸಂದಾಯ ಮಾಡಲಾಗ್ತಿದ್ರೆ ಇನ್ನೂ ಕೆಲವರು ನೇರವಾಗಿ ಬ್ಯಾಂಕ್ಗೆ ಹೋಗಿ ಖಾತೆಗೆ ಹಣ ಹಾಕ್ತಿದ್ದಾರೆ. ಒಟ್ಟಾರೆ ಚುನಾವಣಾ ಆಯೋಗದ ಹದ್ದಿನ ಕಣ್ತಪ್ಪಿಸಿ ಅಭ್ಯರ್ಥಿಗಳು ಲೀಗಲ್ ಆಗಿ ಇಲ್ಲೀಗಲ್ ಮತ ಖರೀದಿ ಮಾಡ್ತಿದ್ದಾರೆ. ಆದಷ್ಟು ಬೇಗ ಚುನಾವಣಾಧಿಕಾರಿಗಳು ಇದಕ್ಕೆ ಬ್ರೇಕ್ ಹಾಕದೆ ಹೋದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಚಟುವಟಿಕೆಗೆ ದಾರಿ ಮಾಡಿಕೊಟ್ಟಂತಾಗುತ್ತೆ. ಪ್ರದೀಪ್ ಸರ್ಕಾರ್, ಮೆಟ್ರೋ ಬ್ಯೂರೋ, ಬೆಂಗಳೂರು.